ನಮಸ್ಕಾರ ಸ್ನೇಹಿತರೆ, ನಟಿ ಅಭಿನಯ ಶರದೆ ಜಯಂತಿ ಅವರ ಕೊನೆಯ ಕ್ಷಣ ಹೇಗಿತ್ತು ಅಂತ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೆಯದೇ ಕ್ಲಿಕ್ ಮಾಡಿ. ಸ್ನೇಹಿತರೆ, ಅನಾರೋಗ್ಯದಿಂದ ಬಳಲುತ್ತಿದ್ದ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಜಯಂತಿ ಅವರು ಸದ್ಯ ವಿಧಿವಶರಾಗಿದ್ದಾರೆ. ಸದ್ಯವರೆಗೆ ಈಗ 76 ವರ್ಷ ವಯಸ್ಸಾಗಿತ್ತು. ಕಳೆದ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ನಟಿ ಜಯಂತಿ 2 ವರ್ಷದಿಂದ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಿದ್ದರು. ಆದರೆ ರಾತ್ರಿ ಈ ಸಮಯ ಉಲ್ಬಣಗೊಂಡು ಅವರ ಬೆಂಗಳೂರಿನ ಬನಶಂಕರಲ್ಲಿರುವ ತಮ್ಮ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 1945 ಬಳ್ಳಾರಿಯಲ್ಲಿ ಜನಿಸಿದ್ದ ಜಯಂತಿ ಮೂಲ ಹೆಸರು ಕಮಲಾಕುಮಾರಿ ಅಂತ. ತಂದೆ ಬಾಲಸುಬ್ರಹ್ಮಣ್ಯಂ ಬೆಂಗಳೂರಿನ ಸೈಂಟ್ ಜೋಸೆಫ್ ಕಾಲೇಜಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದರು. ತಾಯಿ ಸಂತಾನ ಲಕ್ಷ್ಮಿ ಗೃಹಿಣಿ. ಮನೆಯಲ್ಲಿ ಹಿರಿಯ ಪುತ್ರಿಯಾಗಿ ಜನಿಸಿದ್ದ ಜಯಂತಿ ಅವರಿಗೆ 2 ಕಿರಿಯ ಸಹೋದರರಿದ್ದಾರೆ. ಸದ್ಯವರ ತಂದೆ ತಾಯಿಗಳು ಕೂಡ ವಿಚ್ಛೇದನ ಪಡೆದ ಕಾರಣ ಜಯಂತಿ ತಮ್ಮ ತಾಯಿಯ ಜೊತೆ ಮದ್ರಾಸ್ನಲ್ಲಿ ಬೆಳೆದವರು. 1968 ತೆರೆ ಕಂಡ ಕನ್ನಡ ನಿರ್ದೇಶಕ ವೈಆರ್ ಪುಟ್ಟಸ್ವಾಮಿಯವರ ಜೇನುಗೂಡು ಚಿತ್ರದ ಮೂಲಕ ಸಿನಿ ಕ್ಷೇತ್ರಕ್ಕೆ ಪ್ರವೇಶವನ್ನು ಪಡೆದಿದ್ದರು. ಕನ್ನಡದ ಒಟ್ಟು 190 ಸಿನಿಮಾಕ್ಕೂ ಹೆಚ್ಚಕ್ಕೂ ಕೂಡ ಅಭಿನಯಿಸಿದ್ದಾರೆ. ಹಾಗೆ 500 ಅಧಿಕ ಸಿನಿಮಾಗಳನ್ನು ನಟಿಸಿ ಸೈ ಅನಿಸಿಕೊಂಡವರೇ ನಟಿ ಜಯಂತಿ ಅವರು. ಇವರು ಬೋಲ್ಡ್ ಪಾತ್ರ ಅಂತಂದರೆ ಅದು ಜಯಂತಿ ಅಂತಲೇ ಹೆಸರಾಗಿದ್ದವರು. ಹಾಗೆ ತಮಿಳು, ಮಲಯಾಳಂ, ಹಿಂದಿ, ಮರಾಠಿ ಈ 6 ಭಾಷೆಗಳಲ್ಲಿ ಸಿನಿಮಾಗಳನ್ನು ನಟಿಸಿದವರು. ಇವರು ಎಡಕಲ್ಲು ಗುಡ್ಡದ ಮೇಲೆ, ಹಾಗೆ ಮನಸ್ಸಿನಂತೆ ಮಂಗಲ್ಯ, ಧರ್ಮದಾರಿ ತಪ್ಪಿತ್ತು, ಮಸಣದ ಹೂವು, ಆನಂದ್, ಟುವಿ ಚಿತ್ರಗಳಲ್ಲಿ ಜಯಂತಿ ಅವರಿಗೆ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದ್ದರು. ಹಾಗೆ ಮಿಸ್ ಲೀಲಾವತಿ ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ದರು. ಸದ್ಯ ಇವರ ಕೊನೆ ಕ್ಷಣದಲ್ಲಿ ನಿಜಕ್ಕೂ ಕೂಡ ಕಣ್ಣೀರು ಬರುವಂಥದ್ದಾಗಿದೆ. ಸದ್ಯ ವಯಸ್ಸಾಯಿತ ಕಾಯಿಲೆಯಿಂದ ಸ್ನೇಹಿತರೆ, ಈ ಕಾರಣದಿಂದಾಗಿ ಸದ್ಯ ಜಯಂತಿ ಅವರು ಇಂದು ಕೊನೆಯುಸಿರೆಳೆದು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಆಗ ನೀವು ಕೂಡ ಜಯಂತಿ ಅವರ ಫ್ಯಾನ್ ಆಗಿದ್ದು ಖಂಡಿತ ಬಿಡುಗಡೆ ಒಂದು ಲೈಕ್ ಮಾಡಿ.